ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ನಿನ್ನೆ ವ್ಲಾಗ್ ನೋಡಿದಿರಲ್ಲ, ನಾನು ಹೇಳಿದ್ನಲ್ಲ 2000 ರುಪೀಸ್ಗೆ 4 ಗೇಮ್ಸ್ ಸ್ಕೂಬಾ ಡ್ರೈವಿಂಗ್ ಇನ್ಕ್ಲೂಡೆಡ್ ಅದರಲ್ಲಿ. ಸೊ ಗೇಮ್ಸ್ನ ಆಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಮಾರ್ನಿಂಗ್ 8:30 ಈವ್ನಿಂಗ್ 4 o'clockವರೆಗೂ. ಸೊ ಎಲ್ಲರೂ ನಾವೇ ಹೋಗ್ತಾ ಇದ್ದೀವಿ, 4 ಮೆಂಬರ್ಸ್. ಅವರಿಬ್ಬರು ಬರಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ಬ್ರೇಕ್ಫಾಸ್ಟು ಮತ್ತು ಲಂಚ್ ಕಾಂಪ್ಲಿಮೆಂಟ್ರಿ ಇತ್ತು ಬೋಟಲ್ಲೇನೆ. ಸೊ ಅವರು ಏನು ತಿಂತೀಯ, ಅವ್ರು ಏನು ಮಾಡಿರ್ತಾರೋ ಅಂತಂದ್ಬಿಟ್ಟು ನಮಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತಲ್ಲ ಮಾರ್ನಿಂಗು. ಸೊ ಅದಕ್ಕೆ ಎಷ್ಟೊಂದು ವೆರೈಟಿ ಐಟಮ್ಸ್ ಇಟ್ಟಿದ್ದಾರೆ ನೋಡಿ. ಸೊ ನನಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿರೋ ಥರ ಅನ್ನಿಸ್ತದೆ, ಯಾಕಂದರೆ ಬಾಸ್ಮತಿ ರೈಸ್ ಅದೇ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಫುಡ್ಡು ಊಟ ತಿಂದು ಬಿರಿಯಾನಿ ತಿಂದಮೇಲೆ ನನಗೆ ಯಾಕೋ ಫುಲ್ಲು ಸ್ಟಮಕ್ ಪೇಯ್ನ್ ಥರ ಬಂದುಬಿಟ್ಟಿತ್ತು. ಸೊ ಗೊತ್ತಿಲ್ಲ, ನಾನು ಅದಕ್ಕೆ ಜಾಸ್ತಿ ಔಟ್ಸೈಡ್ ಫುಡ್ನ ತಿನ್ನಬಾರ್ದು, ತಿಂದರೂ ಕೂಡ ಒಂದು ಸ್ವಲ್ಪ ಲೈಟಾಗಿ ತಿನ್ನಬೇಕು ಅಂತ, ಬಿರಿಯಾನಿ ಮಸಾಲೆ ಐಟಮ್ಸ್ ಎಲ್ಲ ತಿನ್ನಬಾರ್ದು ಅಂತ ಹೇಳೋದು. ನಮ್ಮ ಮನೆಯವ್ರು ಬಿಡಲಿಲ್ಲ, ಅಲ್ಲೇನು ತಿಂತೀರಾ ಅಂತಂದ್ಬಿಟ್ಟು ಸ್ವಲ್ಪ ಇಡ್ಲಿ ಮತ್ತು ಪೊಂಗಲ್ ಇತ್ತು, ಅದನ್ನು ತಿಂದೆ. ಸೊ ಎಷ್ಟೊಂದು ವೆರೈಟಿ ಐಟಮ್ಸ್ ಇಟ್ಟಿದ್ರು, ಸ್ವಲ್ಪ ಕಾಫಿ ಕುಡಿದೆ. ಸೊ ನನಗೆ ಒಳಗಡೆ ಫುಲ್ಲು ಫೀವರ್ ಬಂದಿದೆಯೇನೋ, ಮಲ್ಕೊಂಡ್ರೆ ಸಾಕಪ್ಪ ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ಬಟ್ ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ವಲ್ಲ, 2000 ರುಪೀಸಲ್ವ, 1 ಪರ್ಸನ್ಗೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬಾಯಲ್ಬಿಟ್ಟು ಗಂಗಾ ಅವ್ರಿಗೆ ಎಲ್ಲರಿಗೂ, ಸೊ ಅವ್ರು ಬರಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಬಂದ್ರೂ ಆ ರೀತಿ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಇರಲ್ಲ. ಸೊ ಅದಕ್ಕೋಸ್ಕರ ನಾವೇ ಮಕ್ಳಿಗೋಸ್ಕರ ಅಂತ ಹೋಗ್ತಾ ಇದ್ದೀವಿ. ಸೊ ಹೋದ್ಮೇಲೆ ಏನು ನಡೀತು ಅನ್ನೋದನ್ನ ರಫ್ ಆಗಿ ರಾ ಆಗಿ ನಾನು ಹಾಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಬೋಟಲ್ಲಿ ಹೋಗಿದ ತಕ್ಷಣ ನನಗೆ ವಾಮಿಟ್ ಬರೋ ಥರ ಆಗ್ತಿತ್ತು, ವಾಶ್ರೂಮ್ಗೆ ಹೋಗೋ ಥರ, ಆಮೇಲೆ ತಲೆ ಫುಲ್ಲು ಥರ ಆಗ್ತಿತ್ತು. ಸೊ ಅದಕ್ಕೆ ಅವ್ರು ಹೇಳಿದರು ಮುಂಚೆನೇ, ಸೊ ಈ ರೀತಿ ಸಿಂಪ್ಟಮ್ಸ್ ಆಗ್ತಾಯಿದ್ರೆ ಏನೂ ಪರವಾಗಿಲ್ಲ, ಏನೂ ಆಗಲ್ಲ, ಅದು ನ್ಯಾಚುರಲ್ಲೇ. ನಾವು ಯಾವಾಗಲೂ ನೆಲದ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅದನ್ನ ವಾಟರಲ್ಲಿ ಸ್ವಿಮ್ ಆಗಬೇಕಾದ್ರೆ ಲೆವೆಲ್ ಅಪ್ಪು ಡೌನ್ ಆಗ್ತಿರುತ್ತಲ್ಲ, ಸೊ ಅದರಿಂದ ಈ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ ವಾಮಿಟ್ ಬಂದರೆ ವಾಮಿಟ್ ಮಾಡಿಬಿಡಿ, ನಿಮಗೆ ತಲೆ ಸುತ್ತ ಬಂದರೆ ಸುಮ್ಮನೆ ಮಲ್ಕೊಂಡ್ಬಿಡಿ ಮುಂದಕ್ಕೆ ತಲೆ ಹಾಕ್ಬಿಟ್ಟು ಅಂತ ಹೇಳಿದ್ರು. ಸೊ ಇಲ್ಲಿ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು, ಅವರೇ ಪಿಕಪ್ಪು ಡ್ರಾಪ್ ಮಾಡ್ತೀವಿ ಅಂದ್ಬಿಟ್ಟು ಲಾಸ್ಟಿಗೆ ಅವ್ರು ನಮ್ಮನ್ನ ಪಿಕಪ್ ಡ್ರಾಪೇ ಮಾಡಿಲ್ಲ, ಪಿಕಪ್ ಮಾಡಿದ್ರೆ ಅಷ್ಟೇ. ಪಿಕಪ್ ಮಾಡಿದ ತಕ್ಷಣ ಅವ್ರಿಗೆ ದುಡ್ಡು ಬಂತಲ್ಲ, ಸೊ ಇಲ್ಲಿಂದ ಬಿಟ್ಟರು ಒಂದು ಸ್ವಲ್ಪ ದೂರ ಬೀಚ್ವರೆಗೂ ನಡ್ಕೊಂಡು ಹೋಗಬೇಕು ಬೋಟ್ ಹೋಗೋವರೆಗೂ. ಸೊ ಇಲ್ಲಿ ಬಿಟ್ಟರು ಇನ್ನೇನು ಬೀಚ್ ಹತ್ರನೂ ಹೋಗ್ತಾ ಇದ್ವಿ ನೋಡ್ಬೋದು. ನಾವು ಬಂದಿರೋ ಬೀಚೆ ಮೊನ್ನೆ ಮಿನಾರ್ಮಾರ್ ಬೀಚ್ ಬಂದಿದ್ವಲ್ಲ, ಮಿನಾರ್ಮಾರ್ ಬೀಚ್ ಅಲ್ವಾ, ಅಲ್ಲೇ ಬಂದಿದ್ದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೋಟ್ ಇದೆಯಲ್ಲ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಆ ಬೋಟ್ಗೆ ಹೋಗ್ಬೇಕು ನಾವಿವಾಗ. ಏನಾಗುತ್ತೆ ಅಂದರೆ ತುಂಬ ಜನ ಇರೋದರಿಂದ ಜಾಸ್ತಿ ಫೋರ್ ಇದೆ ಆಟಗಳು. ಸೊ ಅದನ್ನು ಜಾಸ್ತಿ ಟೈಮ್ ತೊಗೊಂಡು ಆಡಿಸೋದಿಲ್ಲ. ಸೊ ಒಂದೊಂದು ಸೆಕೆಂಡ್ ಒಂದು ಒನ್ ಮಿನಿಟ್ ಆಡಿಸಿದ್ರೆ ಜಾಸ್ತಿ. ಸ್ಕೂಬಾ ಡ್ರೈವಿಂಗ್ ಮಾತ್ರ 6 ಮಿನಿಟ್ಸ್ ಇದೆ. ನಿಮ್ಗೆ ಎಷ್ಟೊತ್ತು ಒಳಗಡೆ ಇರಬೇಕನ್ಸ 6 ಮಿನಿಟ್ಸ್ ಒಳಗಡೆ ಇರ್ತಾರೆ. ನಾನು ಒಂದು ನಿಮಿಷನೂ ಇರಲಿಲ್ಲ ಗೈಸ್, ನಿಜವಾಗ್ಲೂ ನನಗೆ ಸಖತ್ ಭಯ ಆಗೋಯಿತು. ನನಗೆ ಆ ಬ್ರೀತಿಂಗ್ನ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಬಾಯಲ್ಲೇ ಉಸಿರಾಡೋದು ನಮ್ಗೆ ಗೊತ್ತಿರಲ್ವಲ್ಲ, ಅಂದರೆ ಜ್ಯೂಸ್ ಕುಡಿಯೋ ಥರ ಹೇಳ್ಕೊಂಡು ಬಿಡ್ತಾ ಇರಿ ಅಂತ ಹೇಳಿದ್ರು. ಬಟ್ ಒಂದು 30 ಸೆಕೆಂಡ್ಸ್ವರೆಗೂ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಆಮೇಲೆ ನನಗೆ ಆಗಲಿಲ್ಲ. ಸೊ ಇನ್ನು ಹೋಗಿಬಿಟ್ಟು ಬಿಟ್ಬಿಟ್ಟೆ. ಸೊ ಅವರು ಅಪ್ಲೋಡ್ ಮಾಡಿದ್ದಾರೆ ಗೂಗಲ್ ಡ್ರೈವಲ್ಲಿ ವೀಡಿಯೋಸ್ನ, ನಾನು ಅದನ್ನು ಎಡಿಟ್ ಮಾಡಬೇಕಾದ್ರೆ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ, ಬೇರೆ ಸಪ್ರೇಟಾಗಿ ಆ ಶಾರ್ಟ್ಸ್ನ ಹಾಕಿದ್ರೆ ನಾವು ಬೇಕು ಅಂದಾಗ ನೋಡ್ಕೊಬೋದು ರೀಲ್ಸಲ್ಲಿ ಅಂತಂದ್ಬಿಟ್ಟು ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅದನ್ನು. ಒಚ್ಚು 4 ಮಿನಿಟ್ಸ್ ಇದ್ಲು ಗೈಸ್, ಅವಳು ನಿಜವಾಗ್ಲೂ ಧೈರ್ಯ ಅವಳಿಗೆ. ನಾನು ಹೇಳ್ತಾ ಇದ್ದೀನಿ ನಾನು ಹೋಗಿ ಬಂದಮೇಲೆ, ಅಮ್ಮು ನಿನ್ನ ಕೈಲಿ ಆದರೆ ಮಾಡು, ಇಲ್ಲ ದುಡ್ಡು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟೆಲ್ಲ ಇದು ಮಾಡಬೇಡ ಅಂತ. ಮಮ್ಮಿ ನೀನು ಸುಮ್ಮನಿರು ಮಮ್ಮಿ, ನಾನು ಮಾಡ್ತೀನಿ ಅಂತಂದ್ಲು. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ, ಅಲ್ಲಿ ಬಿಟ್ಟರು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಟ್ಯಾನ್ ಆಗಿದ್ದೀವಿ ಅಂತಂದರೆ ಭಯಂಕರ ಟ್ಯಾನ್ ಆಗಿದ್ವಿ. ಸೊ ಇಲ್ಲಿ ಬಂದಿದ ತಕ್ಷಣ ಎಲ್ಲರೂ ಕೆಲವೊಂದು ಜನ ಬಂದಿದ್ದರು. ಸೊ ನಮ್ಮನ್ನ ಪಿಕ್ ಮಾಡೋದಕ್ಕೆ ಇಲ್ಲಿ ಈ ಪ್ಲೇಸಿಂದ ನಾವು 4 ಮೆಂಬರ್ಸ್ ಇದ್ದಿದ್ದು. ಸೊ 2000 ರುಪೀಸ್ ಪೇ ಮಾಡಿಬಿಟ್ಟು ಪರ್ ಪರ್ಸನ್ಗೆ ಈ ಥರ ಒಂಥರ ಟ್ಯಾಗ್ ಹಾಕಿದ್ರು, ಇದನ್ನ ಹಾಕ್ಕೊಂಡು ನಾವು ಹೋಗಿ ಕುತ್ಕೊಂಡ್ವಿ. ಸೊ ಸ್ವಲ್ಪ ರಫ್ ಆಗಿ ಅದೇ ರೀತಿ ಇಟ್ಟಿದ್ದೀನಿ, ಹಾಗೆ ಕೆಲವೊಂದು ಕಡೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಹೇಳೋ ಅಂಥದ್ದೇನೂ ಇಲ್ಲ. ಸೊ ಏನೇನು ಆಟ ಆಡಿದ್ವಿ ಅಂತಂದರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ವ್ಲಾಗ್ನ ಎಂಡ್ವರೆಗೂ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಬೋರ್ ಅನ್ಸಿದ್ರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಸೊ ಯಾಕಂದರೆ ಕೆಲವೊಂದು ಸತಿ ಟ್ರಾವೆಲ್ ವ್ಲಾಗ್ಸ್ನ ನೋಡೋದಕ್ಕೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಮಾಮೂಲಿ ಮನೇಲಿ ಮಾಡುವಂಥ ಡೈಲಿ ವ್ಲಾಗ್ಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ. ಸೊ ಅದರಿಂದ ಅಚ್ಚುಗಂತೂ ಫುಲ್ ಖುಷಿಯಾಗಬೇಕು. ಸೊ ವ್ಲಾಗ್ ಕಂಟಿನ್ಯೂ ಆಗಿ ವಾಟರಲ್ಲಿ ಏನು ಯಾವ ರೀತಿ ಹೋಗ್ತಾ ಇದ್ದೀವಿ ಅಂತ.
ನಮಗೆ ಲೈಫ್ ಜಾಕೆಟ್ ಕೊಟ್ಟರು ಎಲ್ಲರಿಗೂ. ನೋಡಿ ಕಣ್ಣಿ ಫುಲ್ ನಿದ್ದೆ ಇರಲಿಲ್ಲ ಅವ್ರಿಗೆ ಜಾಸ್ತಿ. ಸೊ ಆದರೂ ಕೂಡ ಹೋಗಬೇಕು ಸ್ಕೂಬಾ ಡ್ರೈವಿಂಗ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟು ಮಕ್ಕಳಿಗೆ. ಸೊ ಅವಳಿಗೆ ಫುಲ್ ಮಚ್ಚುಗೂ ಅಷ್ಟೇ, ಬೇಬಿಯಾಕಿಗೆ ಅಷ್ಟೇ, ಎಲ್ಲರೂ ಇವರೆಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಿರಲ್ಲ ಕ್ಯಾಸಿನೋದಲ್ಲಿ, ಅದಕ್ಕೋಸ್ಕರ ಇವರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಆದರೂ ಕೂಡ ಮಚ್ಚು ಮುಂದೆ ತೋರಿಸ್ಕೊಳ್ಳೋದು ಬೇಡ ಅಂತ. ಫೈನಲಿ ನಮ್ದಂತೂ ಸ್ಕೂಬಾ ಡ್ರೈವಿಂಗ್ ಆಯಿತು. ನನ್ನ ಕೈಯಪ್ಪ ಉಸಿರು ನೀರು ಕೂಡ ನೋಡಿದೆ ನಾನು ಸ್ಯಾಂಟ್ ವಾಟರ್ನ. ಸೊ ನನ್ನ ಕೈಲಿ ಆಗಲೇ ಇಲ್ಲ, ಸೊ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಬಂದುಬಿಟ್ಟೆ. ಸೊ ಅದಕ್ಕೆ ಮುಂಚೆ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಅವರೇ ಕ್ಯಾಮ್ರಾ ಫೋಟೋ ಎಲ್ಲ ಶೂಟ್ ಮಾಡಿ ಕೊಡ್ತಾರೆ ನಮಗೆ. ಬೇಕು ಅಂತಂದರೆ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಬೇಬಿ ಅಕ್ಕ ಇಳಿತಾ ಇದ್ದಾರೆ, ಬೇಬಿ ಅಕ್ಕನೂ ಸ್ವಲ್ಪ ಜಾಸ್ತಿ ಮಾಡಲಿಲ್ಲ, ನನಗಿಂತ ಬೆಟರ್ ಹೇಳಬೇಕು ಅಂತಂದರೆ ನಾನೇ ಸ್ವಲ್ಪ ಭಯ ಬಿದ್ದೆ. ಸ್ವಲ್ಪ ಟೈಮ್ ತೊಗೋಬೇಕಾಗಿತ್ತು ಬ್ರೀತಿಂಗ್ನ, 1 ಮಿನಿಟ್ 6 ಮಿನಿಟ್ಸ್ ನಮ್ಮ ಟೈಮ್ ಇದೆಯಲ್ಲ ಒಬ್ಬೊಬ್ಬರಿಗೆ 6 ಮಿನಿಟ್ಸು, ಅದರಲ್ಲಿ ನಾವು 1 ಮಿನಿಟ್ ಟೈಮ್ ತೊಗೊಂಡು ಅದನ್ನು ಮಾಡ್ಬೋದಿತ್ತು. ನಮ್ಮ ಅಚ್ಚುಗೆ ಅದೇ ಹೇಳ್ತಾ ಇದ್ದೀನಿ, ನಾನು ಮಾಡಿಲ್ಲ ಬೇಡ ಅಂತ. ಅಚ್ಚು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಸೊ ಅವಳು ಹೋಗಿದ ತಕ್ಷಣ ಒಂದು 30 ಮಿನಿಟ್ಸಲ್ಲಿ ಒಳಗಡೆ ಹೋಗ್ಬಿಟ್ಟು ನನಗೆ ಭಯ, ಅವಳು ಒಳಗಡೆ ಆಚೆ ಬರೋವರೆಗೂ ಭಯ ಆಗ್ತೈತೆ, ಅವ್ಳು ಬ್ರೀತಿಂಗ್ ಪ್ರಾಪರಾಗಿ ಮಾಡ್ತಿದ್ದಾಳ ಇಲ್ವಾ ಅಂತಂದ್ಬಿಟ್ಟು. ಬಟ್ ಟ್ರೈನರ್ಸ್ಗಳೆಲ್ಲ ತುಂಬ ಟ್ರೈನ್ ಆಗಿದ್ದಾರೆ. ಸೊ ನಮ್ಮ ಅಚ್ಚು ನೋಡಿ, ನಮ್ಮ ಅಚ್ಚು ಹೇಳ್ತಾ ಇದ್ದೀನಿ, ಮಮ್ಮಿ ನಾನು ಸ್ಕೂಬಾ ಡ್ರೈವಿಂಗ್ ಕರ್ಕೊಳ್ಳೋದೇ ಇಲ್ಲ, ನಾನು ತುಂಬ ಸಣ್ಣಾಯಿದ್ದೀನಲ್ಲ ಜಾಕೆಟ್ ನನಗೆ ಆಗುತ್ತೋ ಆಗಲ್ವೋ. ಯಾಕಂದರೆ ನಾವು ಮಾಲಲ್ಲಿ ಆಡಬೇಕಾದ್ರೆ ಕೆಲವೊಂದು ಕ್ಲಿಪ್ಸ್ ಥರ ಮೇಲ್ಗಡೆ ಹೋಗ್ತೀವಲ್ಲ, ಏನಂತಾರೆ ಲ್ಯಾಡರ್ ಥರ ಹತ್ತದಿರುತ್ತಲ್ಲ, ಅದಕ್ಕೆ ಆಗಲ್ಲ ಇವ್ರಿಗೆ ತುಂಬ ಸಣ್ಣ ಇದ್ದಾರೆ ಅಂತ ಹೇಳಿದರು. ಸೊ ಅದಕ್ಕೆ ಇದಕ್ಕೂ ಆಗಲ್ವೇನು ಅಂತಂದರೆ ಅವರು ಹೆಂಗೆ ಫಿಕ್ಸ್ ಮಾಡಿದ್ರು. ತುಂಬ ಅಚ್ಚು ಒಂದು ತುಂಬ ಎಂಜಾಯ್ ಮಾಡಿದ್ರು, ನಾನು ಏನೇ ಮಾಡಿದ್ರು ಅಚ್ಚುಗೋಸ್ಕರ ಹೇಳಿರ್ತೀನಿ, ಅದನ್ನು ನನಗೆ ಅಷ್ಟೊಂದು ಧೈರ್ಯ ಇಲ್ಲ. ಇದ್ದರೂ ಕೂಡ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದ್ರು, ಯಾಕೋ ಒಂದೇ ಸತಿಗೆ ಗಿವ್ ಅಪ್ ಮಾಡಿಬಿಟ್ಟೆ. ಸೊ ನೋಡೋಣ ನೆಕ್ಸ್ಟ್ ಟೈಮ್. ಒಂದೊಂದು ಸತಿ 30 ಮಿನಿಟ್ಸ್ವರೆಗೂ ಮಾಡಿಸ್ತಾರಂತೆ ಇಲ್ಲಲ್ಲ ಮುರುಡೇಶ್ವರದಲ್ಲಿ. ಸೊ ನೋಡೋಣ, ಲೆಟ್ಸ್ ಸಿ, ಟ್ರೈ ಮಾಡ್ಬೋದೇನೋ ನಿಧಾನಕ್ಕೆ. ಒಂದು ಸ್ವಲ್ಪ ಬ್ರೀತಿಂಗ್ ತೊಗೊಳೋದು ಇದು ಮಾಡಿಬಿಟ್ರೆ ನೀಟಾಗಿರುತ್ತೆ. ಸೊ ಅಚ್ಚು ಅಂತೂ ಫೈನಲ್ ಆಗಿ ರೆಡಿಯಾಗಿದ್ದಾಳೆ. ಸೊ ಇವ್ರು ಚೆನ್ನಾಗಿ ಹೇಳ್ಕೊಟ್ರು, ನನಗೆ ಇನ್ನೊಬ್ಬರು ಒಂದು ಫಾರಿನರ್ ಥರ ಇದ್ದಾರೆ ಅವರು ಹೇಳ್ಕೊಟ್ರು. ಸೊ ಸಿಂಪಲ್ಲಾಗಿ ಹೇಳ್ಕೊಟ್ಟವ್ರೆ, ಅವ್ರಿಗೆ ಜ್ಯೂಸ್ ಕುಡಿದ ಅಭ್ಯಾಸ ಅಲ್ವಾ, ನಾನು ಜ್ಯೂಸೇ ಕುಡಿಯಲ್ಲ ಅದಕ್ಕೋಸ್ಕರ. ಸೊ ಹೇಳ್ತಾ ಇರ್ತಾರೆ ಟ್ರೈನರು ಯಾವ ರೀತಿ ಬ್ರೀತ್ನ ತೊಗೋಬೇಕು, ಯಾವ ರೀತಿ ಬ್ರೀತ್ನ ಇನ್ ಔಟ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅವಳು ಚೆನ್ನಾಗಿ ಕೇಳಿಸ್ಕೊತಾ ಇದ್ದೆ. ಅಚ್ಚುಗಂತೂ ಜುಟ್ಟೆ ಎಳ್ದಾಕ್ಬಿಟ್ರು, ಅದು ಅವಳು ಕೂರ್ತಾ ಇರಲಿಲ್ಲ ಅವಳು ಸಣ್ಣ ಇರೋದಕ್ಕೂ ಅದಕ್ಕೂ. ಸೊ ಫುಲ್ ಸ್ವಲ್ಪ ಎಳ್ದಾಕ್ಬಿಟ್ರು, ನೋವಾಯಿತು. ಸೊ ಅವಾಗ ಎಳಿಬೋದಿತ್ತು, ಓಕೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ, ಬಟ್ ಅವಳು ಎಂಜಾಯ್ ಮಾಡಿದ್ಲು, ಅದಂತೂ ತುಂಬಾ ಖುಷಿಯಾಯಿತು. ಸೊ ಇನ್ನೊಂದೇ ಮಾಡಿದೆ ಸ್ಕೂಲದು, ಐ ಹೋಪ್ ನೀವು ತುಂಬ ಎಂಜಾಯ್ ಮಾಡಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಬೋರ್ ಆಗಿದ್ದರೆ ಸ್ಕಿಪ್ ಮಾಡಿ ಅಂತ ಕೂಡ ನಾನು ಆವಾಗಲೇ ಹೇಳಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟ್ರಾವೆಲ್ ಬಾಕ್ಸ್ ನಮ್ಮ ಮನೆಯಾಗಿರಲಿ ಅಂತಂದ್ಬಿಟ್ಟು ನಾನು ಅದೇ ರೀತಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೋಡಿ ಒಳಗಡೆ ಹೋಗ್ಬೋದು ಅಚ್ಚು, 4 ಮಿನಿಟ್ಸ್ ನಾವು ಹೋಗಿಲ್ಲ ಅಲ್ವಾ. ಸೊ ಈ ಕಡೆ ಕಣ್ಣಿ ಅಚ್ಚು ಇಬ್ಬರು ಇಳಿದು, ನಾನು ಫಸ್ಟ್ ಇಳಿದೆ. ಸೊ ನನ್ನಿಂದಲೇ ಪಾಪ ಅವ್ರಿಗೆ ನರ್ವಸ್ ಆಯಿತು ಏನೋ. ಸೊ ನೋಡ್ಬೋದು ಮೇಲ್ಗಡೆ ಫಿಶಸ್ ಹೆಂಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸೊ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇನ್ನು ಒಳಗಡೆ ಯಾವ ರೀತಿ ಇರ್ಬೋದು. ಸೊ ನಾನು ಅದೇ ಅಂದ್ಕೊಂಡಿದ್ದೆ, ಮೋದಿ ಸರ್ಗೆ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರ್ಬೋದು ಅವರು ಸ್ಕೂಬಾ ಡ್ರೈವಿಂಗ್ ಮಾಡಬೇಕಾದ್ರೆ ಅಂತ. ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಮಗೆ ಒಂದು ಅವ್ರಿಗೇನಾಗುತ್ತೆ ಗೊತ್ತಾ, ಜನ ಎಷ್ಟೊಂದು ಜನ ಬೋಟ್ಗಳು ಅವ್ರು ಬರ್ತಿರ್ತಾರೆ, ಇವ್ರಿಗೆಲ್ಲ ಬೇಗ ಬೇಗ ಆಗಲಿ ಅಂತಂದ್ಬಿಟ್ಟು ಅವ್ರು ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾವು ಸಾಕು ಅಂದರೆ ಸಾಕು ಅವರು ಇದು ಮಾಡಿಬಿಡ್ತಾರೆ. ನಾನಂದೆ, ನನ್ನ ಸರ್ ನಾನು ಒಂದು 30 ಸೆಕೆಂಡ್ಸ್ ಕೂಡ ಇರಲಿಲ್ಲ, ನನ್ನ ಮಗಳಿಗೆ ಕೊಡ್ತೀರಾ ನನ್ನ ಟೈಮ್ನ ಅಂದರೆ ಇಲ್ಲ ಇಲ್ಲ ಆ ಥರ ಆಗಲ್ಲ ಅಂತ ಹೇಳ್ಬಿಟ್ರು. ಸೊ ಇಟ್ಸ್ ಓಕೆ ಅಂತಂದ್ಬಿಟ್ಟು ನಾನು ಕೂಡ ಬಿಟ್ಬಿಟ್ಟೆ. ಸೊ ಹೋಗಲಿ, ಏನು ಮಾಡೋಕ್ಕಾಗಲ್ಲ, ಇನ್ನು 2000 ರುಪೀಸ್ಗೆ ನಮ್ಮ ಕೈಲಿ ಆಗಿಲ್ಲ ಅಂತಂದರೂ 2000 ರುಪೀಸ್ಗೋಸ್ಕರ ನಾವು ಬಲವಂತವಾಗಿ ಮಾಡೋಕ್ಕಾಗಲ್ಲ ಅಲ್ವಾ ಏನನ್ನು ಕೂಡ. ಸೊ ಅದಕ್ಕೆ ಅಚ್ಚು ನಾನು ಮುಂಚೆ ನೋಡ್ಬೋದಿತ್ತು, ನಾನು ಎಲ್ಲಿಗೆ ಬರ್ದಿತ್ತು ಅಂತ ಹೇಳಿದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು, ವೆರಿ ಹ್ಯಾಪಿ. ಸೊ ಕಣ್ಣಿದು ಕೂಡ ಒಂದು ಕಣ್ಣು ಒಂದು 2 ಮಿನಿಟ್ಸ್ ಇದ್ಲು ಒಳಗಡೆ, ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು. ಬಟ್ ಚೆನ್ನಾಗಿ ಕ್ಲಾರಿಟಿ ಕ್ಯಾಮ್ರಾ ಚೆನ್ನಾಗಿ, ಬಟ್ ನಾನೇ ಒಂದು ಸ್ವಲ್ಪ ಆತ್ರ ಪಟ್ಬಿಟ್ಟೆ ಅಂತ ಅನಿಸುತ್ತೆ. ಸೊ ಟ್ರೈ ಮಾಡಿ, ನಿಮಗೂ ಕೂಡ ಏನಾದರೂ ಸ್ವಲ್ಪ ಧೈರ್ಯ ಇದೆ, ವಾಟರ್ ಇಲ್ಲ ಫ್ರಿಯರ್ ಇಲ್ಲ ಅಂತಂದರೆ, ಸೊ ವಾಟರಿಂದ ಭಯ ಇಲ್ಲ ಅನ್ನೋರು ಖಂಡಿತ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಳಗಡೆ ಮೇಲ್ಗಡೆನೇ ಇಷ್ಟು ಗೋಲ್ಡನ್ ಫಿಶಸ್ ಕಾಣಿಸ್ತಿದ್ರೆ ಒಳಗಡೆ ನೋಡಿ, ಇದು ಬಂದುಬಿಟ್ಟು ಪ್ಯಾರಾಶೂಟಲ್ಲಿ. ಸೊ ಇದು ತುಂಬ ಚೆನ್ನಾಗಿತ್ತು, ಬಟ್ ಒಂದೊಂದು ಸೆಕೆಂಡೇ, ಒಬ್ಬೊಬ್ರಿಗೆ ಒಂದೊಂದು ಮಿನಿಟ್ ಅಷ್ಟೇ. ಮಕ್ಕಳೆಲ್ಲ
ಅಚ್ಚು ಮಾಡಿದ್ದೆ, ಹಾ ಮಾಡಿದ್ದೀನಿ ನೋಡಿ. ಏ ಹಾಕಿದಾರೆ, ಇಟ್ಕೊಬೇಕಷ್ಟೇ. ಎಲ್ಲರಿಗೂ ಹೋಗ್ತಾರೆ ಇವರು. ಸೊ ಅದು ಪ್ಯಾರಾಶೂಟ್ ಮತ್ತು ಇದೆಲ್ಲ ಆದಮೇಲೆ ಸ್ಕೂಬಾ ಡ್ರೈವಿಂಗ್ ಆದಮೇಲೆ ತೊಗೊಂಬಂದು ಇಲ್ಲಿ ಬೀಚಲ್ಲಿ ಬಿಟ್ಟರು. ಇಲ್ಲೇನಪ್ಪ ಅಂತಂದರೆ ಅದೇನೋ ಬೈಕ್ ಥರ ಇರುತ್ತಲ್ಲ ಅದು. ಆಮೇಲೆ ಇಲ್ಲಿ ತ್ರೀ ಅಲ್ಲಿ ಟು, ಫೈವ್ ಗೇಮ್ಸ್ಗೆ 2,000 rupees ಚಾರ್ಜ್ ಮಾಡಿದ್ರು. ಬಟ್ ಒಂದೊಂದೇ ಸೆಕೆಂಡ್, ಒಂದೊಂದೇ ನಿಮಿಷ ಎಲ್ಲರಿಗೂ. ಸೊ ಅದರಿಂದ ಅಷ್ಟೊಂದು ಎಫೆಕ್ಟ್ ಏನೂ ಆಗಲಿಲ್ಲ. ಬಟ್ ಈವ್ನಿಂಗ್ ಅಂತೂ ಆಗೇ ಹೋಯಿತು. ಸೊ ಲಂಚ್ ಇನ್ನೂ ಕೊಟ್ಟಿರಲಿಲ್ಲ. ಸೊ ಸ್ವಲ್ಪ ಜನಕ್ಕೆ ಹೊಟ್ಟೆ ಸೀತಾಯಿತು, ಮಕ್ಕಳು ಎತ್ಕೊಂಡೆಲ್ಲ ಬಂದಿದ್ರು ಎಲ್ಲರೂ ಎಂಜಾಯ್ ಮಾಡೋದಕ್ಕೆ ಅಂತ. ನನಗೆ ಅದೇ ನೆನಪಾಗ್ತಿತ್ತು, ನಾನು ವಚ್ಚಿಗೆ ಫೋರ್ ಮಂತ್ಸ್ ಇದ್ದಾಗಿಂದ ಕರ್ಕೊಂಡು ಹೋಗ್ತಾ ಇದ್ದೆ ಟ್ರಿಪ್ಗೆ. ಸೊ ನಾನು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೆ ಅನ್ನೋದನ್ನೇ ನನಗೆ ನಿಜವಾಗ್ಲೂ ಒಂಥರ ಕಣ್ಣು ಕಟ್ಟಿದಂಗೆ ಅನ್ನಿಸ್ತು. ಸೊ ಮಕ್ಕಳು ಮಲಗಿದ್ದಾಗ ಒಬ್ಬರು ಇಟ್ಕೊಂಡೋದು, ಒಬ್ಬರು ಹೋಗೋದು, ಆ ಥರ ಎಲ್ಲ ಮಾಡ್ತಿದ್ರು. ಸೊ ವಚ್ಚು ಅಂತೂ ಈ ರೀತಿ ಬೀಚಲ್ಲಿ ಆಡೋದಕ್ಕಂತ ಹೇಳಿದ್ರೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇದು ಬೈಕ್ ಡ್ರೈವಿಂಗು, ಈ ರೀತಿ ಒಂದು ಬೈಕ್ದೊಂದು, ಆಮೇಲೆ ಉದ್ದಕ್ಕೆ ಸ್ನೇಕ್ ಥರ ಒಂದು. ಸೊ ಇವರಿಬ್ಬರು ಆಡಿದ್ರು, ತುಂಬ ಚೆನ್ನಾಗಿತ್ತು ಅಂತ. ಒಂದೊಂದು ನಿಮಿಷ ಅಷ್ಟೇ ಅಲ್ವಾ. ಸೊ ಸ್ವಲ್ಪ ಹಿಂಗೋಗಿ ಒಂದು ರೌಂಡ್ ಮಾಡ್ಕೋಬೇಕಾರೆ ಅಷ್ಟೇ. Yeah.
ಸೊ ನಾನು ಇಷ್ಟು ಗೇಮ್ಸ್ ಎಲ್ಲ ಆಡಿದ್ಮೇಲೆ ನನಗೆ ಮುಂದೆ ಅನಿಸಿದ್ದು, ಸೊ ಯಾಕೆ ಸಣ್ಣ ಇರಬೇಕು ಅಂತ, ಫಿಟ್ ಆಗಿರಬೇಕು ಯಾವಾಗಲೂ, ಹೆಲ್ದಿಯಾಗಿರಬೇಕು. ಸೊ ನಾವು ಫಿಟ್ಟಾಗಿದ್ದಾಗ ಎಲ್ಲನೂ ಕೂಡ ಇರುತ್ತೆ. ಸೊ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಂದರೆ, ಸ್ವಲ್ಪ ಟ್ರಾವೆಲ್ ಮಾಡಬೇಕು, ಯಾವುದೇ ರೀತಿ ಸುಸ್ತಾಗಬಾರ್ದು ಅಂತಂದರೆ ನಿಜವಾಗ್ಲೂ ಒಂದು ಸ್ವಲ್ಪ ಸ್ಲಿಮ್ ಆಗಿ ಫಿಟ್ ಆಗಿರಬೇಕು. ಸೊ ಅದನ್ನೆಲ್ಲ ಕೆಲವೊಂದು ಸತಿ ಹತ್ತಕ್ಕೆ ಆಗ್ತಿರಲಿಲ್ಲ ನಮಗೆ. ಸೊ ಎಷ್ಟು ಆಮೇಲೆ ನಾವು ಜೀನ್ಸ್ ಹಾಕೋದಂದ್ರೆ ಆಸೆ ಆಗ್ತಿತ್ತು. ಸೊ ಫೈನಲಿ ಸೊ ಆಡಬೇಕು ಬಂದು ಹೊರಟೆ ಕೂಡ, ನನಗೆ ವಿದ್ಯುತ್ ಜ್ವರ ಕೂಡ ಉಂಟು ಉಂಟು ಅದರಿಂದ ಆಡಿದ್ಮೇಲೆ. ಸೊ ತುಂಬಾ ಖುಷಿ ಆಯಿತು. ಸೊ ಇವಾಗ ಲಂಚ್ ಟೈಮು, ಲಂಚ್ ಬಂದುಬಿಟ್ಟು 3:00 ಕೊಟ್ಟರು. ನಮಗೆ ಇಲ್ಲಿಂದ ನಮ್ಮ ಪ್ಲೇಸ್ಗೆ ಹೋಗೋದಕ್ಕೇ 1 ಅವರ್ ಜರ್ನಿ ಇರುತ್ತೆ ವಾಟರಲ್ಲಿ. ಸೊ ಬರಬೇಕಾದ್ರೆ 3 ಅವರ್ಸ್ ತೊಗೊಂತೀವಿ, ಯಾಕಂದರೆ ಪ್ಯಾರಾಶೂಟ್ ಮಾಡಿಸಿ 3-4 ಅವರ್ಸ್ ವಾಟರಲ್ಲೇ ಇದ್ವಿ. ಜಾಸ್ತಿ ಟೈಮು, ಇಷ್ಟು ಟೈಮ್ನ ನಾವು ವಾಟರಲ್ಲಿ ಕಳೆದಿದ್ದು ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ಅಂತ ಅನಿಸ್ತು. ಇನ್ನೇನು ಊಟದ ಟೈಮ್ ಆಯಿತು, ಊಟನೂ ಕೊಡ್ತಾರೆ ಇವಾಗ. ಫಸ್ಟ್ ಬಂದು ವೆಜ್ ಅವ್ರಿಗೆ, ವೆಜ್ ಅವ್ರದ್ರಲ್ಲಿ ಬೇಬಿಯಕ್ಕೆ ಹಾಕ್ಕೊಂಡು ಬಂದಿರೋದು ಸ್ವಲ್ಪ ಸಲಾಡು ಮತ್ತು ಕಾಬೂಲ್ ಕಡಲೆ ಇಲ್ಲಿ ಜಾಸ್ತಿ ತಿಂತಾರೆ ಅನಿಸುತ್ತೆ, ರೈಸ್. ಸೊ ಓಕೆ ಓಕೆ ಥರ ಇತ್ತು. ಅಂದರೆ ನಾವು ಬಂದ್ಬಿಟ್ಟು ನಾನ್ ವೆಜ್ ಹೋಗಿ, ನಾನ್ ವೆಜ್ ತಿನ್ನೋಕ್ಕಾಗಲಿಲ್ಲ ಅಷ್ಟೊಂದು ಹಾರಿ ಬಿಡಿ ಇಷ್ಟು ಹಾಕ್ಸ್ಕೊಂಡ್ಬಂದಿವಿ ದೊಡ್ಡದಾಗಿ ತಿನ್ನೋ ಥರ ಅವ್ಳು ತಿನ್ನಲ್ಲ. ಸೊ ನಾವೆಲ್ಲ ಫಿಶ್ಗೆ ಹಾಕಿದ್ವಿ, ಫಿಶ್ ತಿಂತವಲ್ಲ ಅಂದ್ಬಿಟ್ಟು. ಸೊ ನಾವು ಈ ರೀತಿ ಬೀಚಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಬೀಚು, ಬೀಚಲ್ಲಿ ಬೋಟು, ಬೋಟ್ ಪೆಲ್ಲಾವು. ಸೊ ಊಟ, ಸೊ ಫೈನಲಿ ಎಲ್ಲ ಮುಗಿದು, ಊಟ ಎಲ್ಲ ಮುಗಿಸಿ ಡ್ರಾಪ್ ಮಾಡೋದ್ರು. ನಾವು ಆಟೋದನ್ನ ನೋಡೇ ಇರಲಿಲ್ಲ ಗೋವಾದಲ್ಲಿ. ಸೊ ಇವಾಗ ನೋಡ್ತಾ ಇದ್ದೀವಿ. ಸೊ ನಾಳೆ ಲಾಸ್ಟ್ ವ್ಲಾಗ್ ಗೈಸ್ ಗೋವಾದು. ಡೆಫಿನೆಟ್ಟಾಗಿ ವೀಡಿಯೋ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.